ಆತ್ಮೀಯರಾದ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಎರಡು ಪುಸ್ತಕಗಳ ಬಿಡುಗಡೆ ಸಮಾರಂಭ ಜೀವನ ಪಬ್ಲಿಕೇಶನ್ಸ್ ಗಂಗಾವತಿ ಹಾಗೂ ಬಂಡಾಯ ಸಾಹಿತ್ಯ ಸಂಘಟನೆ ಕೊಪ್ಪಳ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಪುಸ್ತಕಗಳ ಲೋಕಾರ್ಪಣೆಯನ್ನು ಹಿರಿಯ ಸಾಹಿತಿಗಳು ಚಿಂತಕರು ಆದಂತಹ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಆಗಮಿಸಿ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೆಯೇ ಈ ಒಂದು ಪುಸ್ತಕಗಳನ್ನು ಬರೆದಂತಹ ಡಾಕ್ಟರ್ ಮುಮ್ತಾಜ್ ಬೇಗಂ ಅವರ ಒಂದ ಕನಸುಗಳ ಕೇಸು ಅನ್ನುವಂಥ ಕವನ ಸಂಕಲನ, ಸಿದ್ದು ಬಿರಾದಾರ್ ಅವರ ನಿಮ್ಮ ಬಂದು ಸಲಾಂ ಅನ್ನುವಂಥ ಲೇಖನಗಳ ಸಂಕಲನ, ಈ ಎರಡು ಕೃತಿಗಳು ಬಿಡುಗಡೆಯಾಗಲಿವೆ. ಈ ಎರಡು ಕೃತಿಗಳನ್ನು ಕುರಿತು ಅದರಲ್ಲಿ ಒಂದ ಕನಸುಗಳ ಕೇಸು ಕೃತಿಯ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ವಿಮರ್ಶಕರಾದಂಥ ಡಾಕ್ಟರ್ ವೆಂಕ್ರಿ ದಳವಾಯಿ ಅವರು ಮಾತನಾಡಿದ್ದಾರೆ. ನಿಮಗೊಂದು ಸಲಾಂ ಕೃತಿಯ ಕುರಿತು ನಮ್ಮ MNM ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂಥ ಡಾಕ್ಟರ್ ಸೋಮಕ್ಕ ಎಂ ಅವರು ನಿಮಗೊಂದು ಸಲಾಂ ಕೃತಿಯ ಕುರಿತು ಪರಿಚಯಾತ್ಮಕವಾಗಿ ಮಾತನಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಶರಣೇಗೌಡ ಪೊಲೀಸ್ ಪಾಟೀಲ್ ಅವರು ವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ ಎನ್ಜಿ ಅಬ್ಸೋರ್ ಪ್ರಾಚಾರ್ಯರು, ಸರ್ಕಾರಿ SKNG ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಂಗಾವತಿ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀನಿವಾಸ್ ಅಂಗಡಿಯವರು ಕೂಡ ಗೌರವ ಉಪಸ್ಥಿತಿಯಲ್ಲಿದ್ದಾರೆ. ನಮ್ಮ ಗಂಗಾವತಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ SB ಬಂಡವಾಳ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಾರೆ. ಶ್ರೀಮತಿ ಕಾಸಿಂಬಿ ಹುಸೇನ್ ಸಾಬ್ ಮೊದಲು ನಮ್ಮ ಮುಮ್ತಾಜ್ ಬೇಗಂ ಅವರ ತಾಯಿ, ಅವರು ಕೂಡ ಈ ಒಂದು ಕಾರ್ಯಕ್ರಮ ಉಪಸ್ಥಿತಿರ್ತಾರೆ. ಈ ಒಂದು ಕಾರ್ಯಕ್ರಮ ಬಹಳ ದಿನಗಳ ನಂತರ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಂಗಾವತಿಯ ಎಲ್ಲ ಸಾಹಿತ್ಯಿಕ ಸಂಘಟನೆಗಳು, ಸಾಂಸ್ಕೃತಿಕ ಸಂಘಟನೆಗಳು ಮತ್ತು ನಮ್ಮ SKNG ಸರ್ಕಾರಿ ಪ್ರಥಮ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮ ಗಂಗಾವತಿಯ IME ಹಾಲ್ನಲ್ಲಿ ದಿನಾಂಕ 18/4/2022 ಶನಿವಾರ ಸಂಜೆ 4 ಗಂಟೆಗೆ ಈ ಕಾರ್ಯಕ್ರಮ ಭಾರತೀಯ ವೈದ್ಯಕೀಯ ಸಂಘದಲ್ಲಿ ನೆರವೇರಲಿದೆ. ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ನಿರೀಕ್ಷಿಸಬೇಕು ಅಂತ ತಮ್ಮಲ್ಲಿ ನಾನು ಕೋರ್ತೇನೆ. ಹಾಗೆ ಮತ್ತು ಬಂಡಾಯ ಸಾಹಿತ್ಯ ಸಂಘಟನೆ ಕೊಪ್ಪಳ ಜಿಲ್ಲಾ ಘಟಕದಿಂದ ನಡೀತಾ ಇರತಕ್ಕಂಥ ಈ ಪುಸ್ತಕ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಎಲ್ಲ ಸಾಹಿತ್ಯ ಆಸಕ್ತ ಮನಸ್ಸುಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತು ಸಾಹಿತ್ಯ ಸಂಘಟನೆಗಳು ಎಲ್ಲ ಸದಸ್ಯರು ಪದಾಧಿಕಾರಿಗಳು ಕನ್ನಡವ ಸಾಹಿತ್ಯಾಸಕ್ತರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಈ ಮೂಲಕವಾಗಿ ಕೇಳ್ಕೊಳ್ತೇನೆ. ಹಾಗೆ ನಾಡಿನ ಪ್ರಖ್ಯಾತ ಚಿಂತಕರಾಗಿರ್ತಕ್ಕಂತಹ ಕನ್ನಡದ ಸಾಕ್ಷಿ ಪ್ರಜ್ಞೆ ಆದಂತಹ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ನಮ್ಮ ಗಂಗಾವತಿ ಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಚಿಂತನೆಗಳು ನಮ್ಮ ಭಾಗಕ್ಕೆ ಬಹಳಷ್ಟು ಅಗತ್ಯ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಆ ಕಾರಣಕ್ಕೆ ಈ ಕಾರ್ಯಕ್ರಮ ನನಗೆ ಬಹಳ ಮುಖ್ಯ ಅಂತ ಭಾವಿಸಿ ಎಲ್ಲರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಆ ಈ ಕಾರ್ಯಕ್ರಮದಲ್ಲಿ ನನ್ನ 2ನೇ ಕವನ ಸಂಕಲನ ಒಂದ ಕನಸುಗಳ ಕೇಸು ಬಿಡುಗಡೆಯಾಗಲಿದೆ. ಹಾಗೆ ನನ್ನ ಸಂಗಾತಿ ಸಿದ್ದು ಬಿರಾದಾರ್ ಅವರ ನಿಮಗೊಂದು ಸಲಾಂ ಅನ್ನುವಂತಹ ಲೇಖನಗಳ ಕೃತಿ ಬಿಡುಗಡೆಯಾಗಲಿದೆ. ಹಾಗಾಗಿ ತಾವೆಲ್ಲರೂ ಸಹ ನಮಗೆ ಹಾರೈಸೋದ್ರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ಸನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಹೇಳ್ಕೊಳ್ತೀನಿ. ದಿನಾಂಕ 16/4/2022 ನಮ್ಮ ಗಂಗಾವತಿ ತಾಲೂಕಿನ ಹೆಮ್ಮೆಯ ಸಾಹಿತಿಗಳಾಗಿರುವಂಥ ಮುಮ್ತಾಜ್ ಬೇಗಂ ಅವರ ಕವನ ಸಂಕಲನ ಬಿಡುಗಡೆ ಆಗುತ್ತಿರುವ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಈಗಾಗಲೇ ಅಕಾಡೆಮಿಕ್ ವಲಯದಲ್ಲಿ ಹೆಚ್ಚು ಗುರುತಿಸಿಕೊಂಡಿರುವಂತಹ ಮಮತಾಜ್ ಬೇಗಂ ಅವರು ಹಲವಾರು ಪುಸ್ತಕಗಳನ್ನ ಪ್ರಕಟ ಮಾಡಿದ್ದಾರೆ. ವಿಶೇಷವಾಗಿ ಕವನ ಸಂಕಲನದಲ್ಲಿ ಎರಡನೇದು. ಸಾಮಾನ್ಯವಾಗಿ ಅಧ್ಯಯನಕ್ಕೆ ಪೂರಕವಾಗಿರುವಂತಹ ವಿಶ್ವವಿದ್ಯಾನಿಲಯಗಳಿಗೆ ಪಠ್ಯ ಬರ್ತಕ್ಕಂಥ ಪುಸ್ತಕಗಳನ್ನ ಅವರು ಪ್ರಕಟಗೊಳಿಸಿದ್ದಾರೆ. ಅದ್ರ ಜೊತೆ ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅವರ ಮನೆಯವರಾಗಿರುವಂತಹ ಸಿದ್ದು ಬಿರಾದಾರ್ ಅವರು ಮಾಧ್ಯಮ ಲೋಕದಲ್ಲಿ TV9 ಕೆಲಸ ಮಾಡಿ ಈಗಾಗಲೇ ಅನ್ನ 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 ಎನ್ನುವಂಥ ಒಂದು ಮಹತ್ತರವಂತ ಕೃತಿ, ಮೌಲ್ಯಾತ್ಮಕವಂತ ಕೃತಿಯನ್ನು ಬರೆದವರು. ಅವರ ಮತ್ತೊಂದು ಕೃತಿ ಈಗ ಲೋಕಾರ್ಪಣೆಗೊಳ್ಳೋದಕ್ಕೆ ಸಿದ್ಧವಾಗ್ತಾ ಇದೆ. ವಿಶೇಷವಾಗಿ ಈ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಈ ಬರಗೂರು ರಾಮಚಂದ್ರಪ್ಪ ಅವರು ಬಹಳ ವರ್ಷಗಳ ನಂತರದಲ್ಲಿ ನಮ್ಮ ಗಂಗಾವತಿ ಬರ್ತಾ ಇದ್ದಾರೆ. ನಾಡಿನ ಬಹುದೊಡ್ಡ ಚಿಂತಕರು ಮತ್ತು ಬಂಡಾಯ ಸಾಹಿತ್ಯ ಹೌದು, ಚಲನಚಿತ್ರ ನಿರ್ದೇಶಕರು ಹೌದು, ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಈ ಬರಗೂರು ರಾಮಚಂದ್ರಪ್ಪ ಅವರು. ಹಾಗೆಯೇ ಅವರ ಮಾತುಗಳು ಮತ್ತು ಅವರ ಬರಹಗಳು ಎಲ್ಲವೂ ಕೂಡ ತುಂಬ ಹರಿತವಾಗಿರ್ತವೆ. ಇಂಥ ವ್ಯಕ್ತಿ ನಮ್ಮ ಗಂಗಾವತಿ ನೆಲಕ್ಕೆ ಬರಬೇಕು, ಅವರ ಚಿಂತನೆಗಳು ನಮ್ಮ ಜನರಿಗೆ ಗೊತ್ತಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಮಮತಾಜ್ ಬೇಗಂ ಅವರು ತಮ್ಮ ಕವನ ಸಂಕಲನದ ಬಿಡುಗಡೆ ಸಮಾರಂಭಕ್ಕೆ ಮತ್ತು ತಮ್ಮ ಮನೆಯವರ ಮತ್ತೊಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬರಗೂರು ರಾಮಚಂದ್ರಪ್ಪ ಅವರನ್ನ ಆಹ್ವಾನಿಸಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಜೊತೆಗೆ ಸಾಧ್ಯವಾದರೆ ಅವರ ಜೊತೆ ಇತ್ತೀಚಿನಿಂದಲೇ ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿ ಬರಗೂರು ರಾಮಚಂದ್ರಪ್ಪ ಹಲವಾರು ವಿಷಯಗಳಿಗೆ, ಹೀಗಾಗಿ ಅವರ ಸಂದರ್ಶನವನ್ನು ಕೂಡ ತಮಗೆ ಮಾಡೋದಕ್ಕೆ ಅವಕಾಶ ಇರ್ತದೆ. ಆ ಸಂದರ್ಶನದ ಜೊತೆಗೆ ಈ ಪತ್ರಿ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೂ ಕೂಡ ತಾವು ಹೆಚ್ಚಿನ ಪ್ರಚಾರವನ್ನು ನೀಡಬೇಕು ಎನ್ನುವಂಥ ವಿನಂತಿಯನ್ನು ಮಾಡಿಕೊಂಡು